ಯೂಶಲಿ ನೋಡಿರ್ತೀರ ನಾನು ಯಾವ ಕಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ, ಆದರೆ ಈ ವಿಡಿಯೋನಲ್ಲಿ ನಮ್ಮ ತುಂಬಾ ಎಕ್ಸ್ಟ್ರೀಮ್ಗೆ ಹೋಗೋಕ್ಕಿಂತ ಮುಂಚೆ ಆಲ್ರೆಡಿ ತುಂಬ ಎಕ್ಸ್ಟ್ರೀಮ್ಗೆ ಹೋಗಿದೆ ಅಂತ ನನಗೆ ಅನಿಸುತ್ತೆ. ಎಲ್ಲದಕ್ಕೂ ಒಂದು ಮಿಡಲ್ ಗ್ರೌಂಡ್ ಅಂತಿರುತ್ತೆ, ಕೊನೆಗೆ ವಾರ್ ಇನಿಷಿಯೇಟ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ವಿಚಾರ, ಕಾಂಟ್ರವರ್ಸೀಸ್ ನಡೀತಿದೆ ತುಂಬ. ಓಕೆ, ನಮಸ್ಕಾರ ಗುರುವೇ, ಹೇಗಿದ್ದೀರಾ? ಆರಾಮ? ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ನಮ್ಮದು ಎಲ್ಲ ಆರಾಮಾಗಿ ನಡೀತಾ ಇದೆ. ಒಂದೆರಡು ಮೂರು ಡುಕಾಟಿ ವೀಡಿಯೋಸ್ ಹಾಕ್ಕೊಂಡು ಒಳ್ಳೆ ರೈಡ್ಗಳು ಮಾಡ್ತಾಯಿದ್ವಿ. ಮ್ಯಾಟ್ರ್ ಏನಂದರೆ, ನೀವು ಆಲ್ರೆಡಿ ಟೈಟಲ್ಲು ತಮ್ಮನೇಲಿ ನೋಡಿರ್ತೀರ, RLZ ಆ ಒಂದು ಕಾನ್ಫ್ಲಿಕ್ಟು, ಆ ಇಶ್ಯೂ ಇತ್ತಲ್ಲ, ಅದು ಸಾಲ್ವ್ ಆಯ್ತಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನೀವು ಎಲ್ಲಿಗೆ ಬಂದು ನಿಂತು, ಅಪ್ಡೇಟ್ ಏನು ಬ್ರೋ ಅಂತ ತುಂಬ ಜನ ಕೇಳಿದ್ರಿ. ಅಪ್ಡೇಟ್ ಇದೆ, ಮೇಜರ್ ಅಪ್ಡೇಟೇ ಇದೆ. ಮ್ಯಾಟ್ರ್ ಆಫ್ ದ ಫ್ಯಾಕ್ಟ್ ಏನಂದರೆ, ನಮಗೆ ಪ್ರಾಡಕ್ಟು ಸ್ಯಾಟಿಸ್ಫೈಡ್ ಆಗಿರಲಿಲ್ಲ, ಪ್ರಾಡಕ್ಟ್ ಕೊಟ್ಟಿದ್ದು ಕ್ವಾಲಿಟಿ ಎಲ್ಲ. ಅದನ್ನು ನಾವು ರಿವ್ಯೂ ಎಲ್ಲ ಮಾಡಿದ್ವಿ, ವಿಡಿಯೋ ಎಲ್ಲ ಮಾಡಿದ್ವಿ, ನೋಡಿದ್ರೆ ನೀವೆಲ್ಲ. ಆ ವಿಡಿಯೋ ಬಂದಾದಮೇಲೆ ಸಿಕ್ಕಾಪಟ್ಟೆ ಕಮೆಂಟ್ಸಲ್ಲಿ ಮತ್ತು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಜನ ಮೆಸೇಜ್ ಹಾಕಿದ್ರಿ, ಬ್ರೋ ನೀವು ಲೀಗಲ್ ಹೋಗಿ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಅಂತ. ಕಮೆಂಟ್ಸು ತುಂಬ ಇತ್ತು ಅದ್ರ ಮೇಲೆ, ಕೇಸ್ ಹಾಕಿ ಅಂತೆಲ್ಲ. ನಮಗೆ ಅದೇನು ಇಂಟೆನ್ಷನ್ ಇರಲಿಲ್ಲ, ಫಸ್ಟು ಕೇಸ್ ಹಾಕಬೇಕು ಅದು ಇದು ಅಂತೆಲ್ಲ. ಏನು ಬ್ರೋ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಪ್ರಾಡಕ್ಟು, ಅವ್ರು ಹೇಳ್ದಂಗೆ ಅವ್ರು ಕೊಟ್ಟಿರಲಿಲ್ಲ. ಅದಕ್ಕೆ ನಾವು ವಿಡಿಯೋ ಮಾಡಿ ಒಂದು ಅವೇರ್ನೆಸ್ ಥರನೂ ಬಿಲ್ಡ್ ಮಾಡಿ, ಜೊತೆಗೆ BMW OEM ಪಾರ್ಟ್ ಮತ್ತು ಇವ್ರ ಪಾರ್ಟ್ನ ಸೈಡ್ ಬೈ ಸೈಡು ರಿವ್ಯೂ ಮಾಡಿದ್ವಿ, ತೋರಿಸ್ಬಿಟ್ಟು ಕ್ವಾಲಿಟಿ ಹೇಗಿದೆ ಅಂತ. ಅದೇ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿದ್ಮೇಲೆ ನಾವು ಯೋಚನೆ ಮಾಡಿದ್ವಿ, ಏನು ಮಾಡೋದು ಮಾಡೋದು ಬೇಡ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಇದೆಲ್ಲ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗೋದು ಒದ್ದಾಡೋದು ಅವೆಲ್ಲ. ಆದರೆಲ್ಲ ಒಂದು ಕಡೆ ಅನ್ನಿಸ್ತು, ನೀವು ಇಷ್ಟೆಲ್ಲ ಹೇಳ್ತಿದ್ದೀರಾ ಬಿಡಬೇಡಿ ಅಂತೆಲ್ಲ. ನಾವು ಕನ್ಸಿಡರ್ ಮಾಡಿದ್ವಿ, ಅದನ್ನ ಕನ್ಸಿಡರ್ ಮಾಡಿ ಕೊನೆಗೆ ನಾವು ಅಡ್ವೊಕೇಟ್ ಹತ್ರ ಮಾತಾಡಿದ್ವಿ. ಅಡ್ವೊಕೇಟ್ ಅವ್ರು ಬಂದು ಅವರೂ ನಮ್ಮ ರೈಡಿಂಗ್ ಕಮ್ಯುನಿಟಿನಲ್ಲಿ ಒಂದು ಕೇಸ್ ಆಗಿದ್ದು ಗೊತ್ತಾ, ನೈಸ್ ರೋಡಲ್ಲಿ ಮೂರು ಜನ ಲೇಡೀಸ್ ಹೋಗಿ ಮನೆ ಇತ್ತು, ಅವ್ರಿಗೆ ಇವ್ರಿಗೆ ಒಂದು ಸ್ವಲ್ಪ ಜಗಳ ಆಗಿ ಅದೊಂದು ಕೇಸ್ ಆಯಿತು. ಆ ಕೇಸ್ನಲ್ಲಿ ಅಡ್ವೊಕೇಟ್ ಮೋಹನ್ ಅವರು ಹೆಲ್ಪ್ ಮಾಡಿದರು ಅವ್ರಿಗೆ, ಅವ್ರದ್ದೇ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ, ಮಾತಾಡಿದ್ವಿ. ಅವ್ರು ನಮ್ಮ ವಿಡಿಯೋ ನೋಡಿದ್ರು, ಅವ್ರಿಗೆ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗೋಯ್ತು ನಮ್ಮ ಕನ್ಸರ್ನ್ ಏನು, ಪ್ರಾಬ್ಲಮ್ ಏನಿದೆ ಅಂತ. ಅವ್ರ ಕೇಸ್ ತೊಗೊಂಡಿದ್ದಾರೆ ಅವರು ಮತ್ತು ಅವ್ರ ಪಾರ್ಟ್ನರು, ಅವ್ರ ಟೀಮು ನಮ್ಮ ಕೇಸ್ ತೊಗೊಂಡಿದ್ದಾಗಿದೆ. ಇದೆ ಆ ಕೇಸು ಡೀಟೇಲ್ಸು, ನೋಟಿಸ್ ಕಳಿಸಿದ್ದಾರೆ RLZ ಅವ್ರಿಗೆ. ಇನ್ನೇನು ಅದೇ ರೀಫಂಡಿಗೆ ಅದಕ್ಕೆ ಇದಕ್ಕೆಲ್ಲ ಅಡ್ವೊಕೇಟ್ ಅವರೇ ಎಲ್ಲ ಇದನ್ನೆಲ್ಲ ರೆಡಿ ಮಾಡಿದ್ದು, ನಮ್ಮ ಹತ್ರ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡು ಅವರು ನೋಟಿಸ್ ಕಳಿಸಿದ್ದಾರೆ. ಇದು ಆಲ್ರೆಡಿ ಅಡ್ವೊಕೇಟ್ದು ಆಲ್ಮೋಸ್ಟ್ ಒಂದು ಮಂತ್ ಏನೋ ಆಗಿರಬೇಕಲ್ಲ, ಏನೋ ಹೋಗಿ ರೀಚ್ ಔಟ್ ಎಲ್ಲ ಆಗಿ ಹೆಚ್ಚು ಕಮ್ಮಿ ಆಗಿದೆ, ಒಂದು ಮಂತ್ ಹತ್ರ ಆಗಿದೆ, ಒಂದು ಮಂತ್ ಹತ್ರ ಆಗಿದೆ. ಫಾಲೋಅಪ್ ವಿಡಿಯೋ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ನಾವು ಬೇರೆ ರೈಡ್ ಮಾಡ್ಕೊಂಡಿದ್ವಲ್ಲ ಆ ರೈಡ್ ವಿಡಿಯೋಸ್ ಬಿಡ್ತಾ ಇದ್ವಿ. ಅದು ತುಂಬ ಜನ ಕೇಳಿದ್ರೆ ಅಪ್ಡೇಟ್ ಏನು ಅಪ್ಡೇಟ್ ಏನು ಅಂತ. ಇದೇ ಅಪ್ಡೇಟು, ಈ ನೋಟಿಸ್ ಕಳಿಸಿದ್ರೆ ಆ್ಯಕ್ಷನ್ ತೊಗೊಂಡಿದ್ದೀವಿ, ಲೀಗಲ್ ಆ್ಯಕ್ಷನ್. ಅದೇ ನೀವು ಹೇಳಿದ್ರಲ್ಲ ಎಷ್ಟೊಂದು ಜನ, ಲೀಗಲ್ ಆ್ಯಕ್ಷನ್ ತೊಗೊಳ್ಳಿ. ನೀವು ಕಸ್ಟಮರ್ ಆಗಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮಗೆ, ಅವರು ನಿಮಗೆ ಪ್ರಾಮಿಸ್ ಮಾಡ್ದಂಗೆ ಡೆಲಿವರ್ ಮಾಡಿಲ್ಲ, ಆದ್ದರಿಂದ ಕೋರ್ಟಲ್ಲಿ ಕನ್ಸ್ಯೂಮರ್ ಕೋರ್ಟಲ್ಲಿ ಹೋಗಿ ಫೈಲ್ ಮಾಡೋದು ಕೇಸು ಒಳ್ಳೆಯದು, ಏನಕ್ಕಂದರೆ ನಿಮಗೆ ಅಲ್ಲಿ ರೀಫಂಡ್ ಸಿಗುತ್ತೆ. ನೋ ಬಡಿ ಈಸ್ ಅಬೌವ್ ದ ಲಾ, ಮ್ಯಾಟರ್ ಆಫ್ ದ ಫ್ಯಾಕ್ಟ್. ಮತ್ತೆ ಹೇಳ್ತಿದ್ದೀನಿ, ನಾನು ಯಾಕಪ್ಪ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂದರೆ, ನಂದು ಇವ್ರದ್ದು ಜಾಯಿಂಟ್ ಇನ್ವೆಸ್ಟ್ಮೆಂಟ್ ಇರೋದು, ಇಲ್ಲ ನನಗೆ ಯಾಕೆ ಗೆಂಡ್ಸ್ ಕೇಳೋಕೆ ಕೆಲಸ ಇಲ್ವೋ ಇದೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ. ಅದೇ ಅಪ್ಡೇಟ್, ಈಗ ಇನ್ನೇನೇ ಆದ್ರೂ ಎಲ್ಲ ಕಂಪ್ಲೀಟ್ ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ಹೇಗೆ ನಡೆಯುತ್ತೆ ಅದ್ರ ಪ್ರಕಾರ ಹೋಗುತ್ತೆ. ನಾವು ನಮ್ಮ ಅಡ್ವೊಕೇಟ್ ಏನು ಹೇಳ್ತಾರೆ ಆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ತಿದ್ದೀವಿ. ಏನು ಹೇಳ್ತೀರಾ ಮಂಜು ನೀವು? ಅವ್ರು ಜಾಸ್ತಿ ಮಾತಾಡಲ್ಲ ಯಾರ ಮುಂದೆ, ನೀವು ಲಾಸ್ಟ್ ವಿಡಿಯೋ ನೋಡಿರ್ತೀರಾ, ಅಯ್ಯೋ ತುಂಬ ಇನ್ನೋಸೆಂಟ್ ಪಾಪ ಅವರು ಮೋಸ ಹೋಗ್ಬಿಟ್ಟಿದ್ದಾರೆ, ಅವ್ರು ಮಾತಾಡಲ್ಲ. ಏನಂದರೆ ಬಿಸಿ, ಅವರೇ ದುಡ್ಡು ಕೊಟ್ಟರು ಬಂತು ಪ್ರಾಡಕ್ಟು, ಆಮೇಲೆ ನೋಡಿದ್ವಿ ಫಾಲ್ಟಿ ಪ್ರಾಡಕ್ಟು, ಅದ್ರ ಮೇಲೆ ಅಷ್ಟೆಲ್ಲ ಫೋಕಸ್ ಮಾಡಿ ಟೈಮ್ ಖರ್ಚು ಮಾಡಿ ಅದೆಲ್ಲ ತಲೆ ಕೆಡ್ಸ್ಕೊಳಲ್ಲ ಅವ್ರು ಅಷ್ಟೆಲ್ಲ. ಆದರೆ ಆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಇವರು ಡಿಸೈಡ್ ಆಗಿದ್ದರು ಬಿಡಬಾರ್ದು, ಈ ಥರ ಎಲ್ಲ ನಡೆದಿದೆ, ಇದಿಲ್ಲದೆ ಬಿಡಬಾರ್ದು ಆಗಬಾರ್ದು ಆ ಥರ. ಹಾಂ, ಬೇರೆಯವ್ರಿಗೆ ಯಾವ ಥರ ಕೊಟ್ಟಿದೆ ನಮ್ಗೆ ಗೊತ್ತಿಲ್ಲ, ನಮ್ಮ ಕೇಸ್ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ಥರ ಇದೆ ಅಂತ. ಮತ್ತು ಇನ್ನೊಂದು ವಿಚಾರ, ಯೂಶಲಿ ನೋಡಿರ್ತೀರ ನಾನು ಯಾವ ಕಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಆದರೆ ಈ ವಿಡಿಯೋನಲ್ಲಿ ನಮ್ಮ ಟಿಪಿಕಲ್ ಬ್ರೋ ಬಗ್ಗೆ ಮಾತಾಡ್ತೀನಿ. ಲಾಸ್ಟ್ ವಿಡಿಯೋ RLZ ಪ್ರಾಡಕ್ಟ್ ಮೇಲೆ ಮಾಡಿದ್ವಲ್ಲ ನಾವು, ಆ ವಿಡಿಯೋ ಕೆಳಗಡೆ ಒಂದಷ್ಟು ಕಮೆಂಟ್ಸ್ಗಳು ಟಿಪಿಕಲ್ ಬ್ರೋ ಮೇಲೆ ನೆಗೆಟಿವ್ ಕಮೆಂಟ್ಸು, ಮತ್ತು ಸ್ವಲ್ಪ ನನ್ನ ವಿಡಿಯೋ ಅಂತ ಅವ್ರಿಗೆ ಹೇಟ್ರೆಡ್ ಬಂತು. ನನಗೆ ಅಲ್ಲೊಂದು ಕಡೆ ಬೇಜಾರಾಯಿತು, ನಮ್ಮದು ಮತ್ತು RLZ ಇಶ್ಯೂ ನಡೀತಿದೆ, ಆದರೆ ಅವ್ರಿಗೂ ಹೇಟ್ ಬರ್ತಿದೆ ಟಿಪಿಕಲ್ ಬ್ರೋಗೆ. ನಾವು ಮಾತಾಡಿದ್ದೀವಿ ಆಲ್ರೆಡಿ ಆಫ್ಲೈನು, ನಾನು ಮತ್ತು ಟಿಪಿಕಲ್ ಕನ್ನಡಿಗ ಅವರೆಲ್ಲ ತುಂಬ ಸರಿ ಮಾತಾಡಿದ್ವಿ, ಈ ವಿಚಾರದ ಬಗ್ಗೆ ತುಂಬ ಸರಿ ಕನೆಕ್ಟ್ ಆಗಿ ಮಾತಾಡಿದ್ವಿ.
ನೋಡಿ, ಅವರು ಅವ್ರ ಕಡೆಯಿಂದ ಏನು ಮಾಡೋಕ್ಕಾಗುತ್ತೆ ಆಫ್ಲೈನಲ್ಲಿ ಅವ್ರು ಮಾಡಿದ್ದಾರೆ. ಆದರೆ ಅಟ್ ದಿ ಎಂಡ್ ಆಫ್ ದ ಡೇ ಇದು ಲೀಗಲ್ ರೂಟ್ ತೊಗೊಂಡಿದೆ. ನಾನು ಹೇಳೋದಿಷ್ಟೇ, ನಮ್ಮದು ಮತ್ತು ಆರ್ ಎಲ್ ಜಿದು ಇಶ್ಯೂ ನಡೀತಿರೋದ್ರಿಂದ ನೀವು ಟಿಪಿಕಲ್ ಬ್ರೋನ ಟ್ಯಾಗ್ ಮಾಡಬೇಡಿ, ಅವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಹಾಕೋಬೇಡಿ, ನನಗೆ ಬೇಜಾರಾಗುತ್ತೆ. ಜಸ್ಟ್ ಅವ್ರ ತೇನಡಿಕೆ ಎಲ್ಲ ಕಂಪ್ಲೀಟ್ ಆಗಿದೆ, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ, ನಾನು ನೋಡಿದ್ದೀನಿ ಚಿಕ್ಕದ್ರಿಂದ ಅವ್ರ ಜರ್ನಿನ. ನನ್ನ ಬಗ್ಗೆನೂ ಮಾತಾಡಿದ್ರು ಒಂದು ವೀಡಿಯೋನಲ್ಲಿ, ತುಂಬ ಹಳೆ ವೀಡಿಯೋ. ನಮ್ಮಿಬ್ಬರು ಮಧ್ಯೆ ಏನು ಡಿಫ್ರೆನ್ಸಸ್ ಇಲ್ಲ, ಅದಕ್ಕೆ ನಾನು ಹೇಳೋದಿಷ್ಟೇ, ಅವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿಬಿಡಿ. ಅವ್ರಿಗೂ ನಾನು ಹೇಳಿಬಿಟ್ಟೆ, ನೀವು ಇದರಲ್ಲಿ ಇನ್ವಾಲ್ವ್ ಆಗಲೇಬೇಡಿ, ಇದು ಲೀಗಲ್ ರೂಟ್ ತೊಗೊಂಡಿದೆ, ಲೀಗಲ್ ಪ್ರೊಸೀಡಿಂಗ್ಸ್ ಆಗುತ್ತೆ, ಎಲ್ಲಿ ನ್ಯಾಯ ಇದೆ ಅಲ್ಲಿ ಗೆಲುವು ಸಿಗುತ್ತೆ. ಅದ್ರ ಜೊತೆಗೆ ಅವ್ರದ್ದು ಮತ್ತು ಆರ್ ಎಲ್ ಜಿ ಅವ್ರದ್ದು ಅಸೋಸಿಯೇಷನ್ ಕಂಟಿನ್ಯೂ ಮಾಡೋದು ಬಿಡೋದು ಅದು ಅವ್ರ ಇಂಡಿವಿಜುವಲ್ ಚಾಯ್ಸ್, ನನಗೆ ಅದಕ್ಕೆ ಸಂಬಂಧ ಇಲ್ಲ. ಅದ್ರ ಜೊತೆಗೆ ಅವ್ರು ನನಗೆ ಹೇಳಿದ್ರು, ಅವ್ರ ಗಾಡೀಲಿ ಟೈಗರ್ ಇದೆಯಲ್ಲ ಅವ್ರದ್ದು, ಅದರಲ್ಲಿರೋ ಪಾರ್ಟ್ಸ್ ಎಲ್ಲ ಚೆನ್ನಾಗೇ ಇದೆ, ನಮಗೂ ಆಶ್ಚರ್ಯ ಆಯಿತು ಇದನ್ನು ನೋಡಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ, ಕಾಂಟ್ರವರ್ಸೀಸ್ ನಡೀತಿದೆ ತುಂಬ, ನೋಡ್ತಿದ್ರೆ ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ಬೇಜಾರಾಗುತ್ತೆ. ಅದೇ ನಾನು ಹೇಳೋದಿಷ್ಟೇ, ತುಂಬಾ ಎಕ್ಸ್ಟ್ರೀಮ್ಗೆ ಹೋಗೋಕ್ಕಿಂತ ಮುಂಚೆ ಆಲ್ರೆಡಿ ತುಂಬ ಎಕ್ಸ್ಟ್ರೀಮ್ಗೆ ಹೋಗಿದೆ ಅಂತ ನನಗೆ ಅನಿಸುತ್ತೆ. ಎಲ್ಲದಕ್ಕೂ ಒಂದು ಮಿಡಲ್ ಗ್ರೌಂಡ್ ಅಂತಿರುತ್ತೆ. ನಾವು ಆ್ಯಸ್ ಎ ಲೇಮನ್ ಪರ್ಸ್ಪೆಕ್ಟಿವಿಂದ ನೋಡಿದ್ರೆ, ಎಲ್ಲ ಏನು ನಡೀತಿದೆ ಅದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಆ್ಯಸ್ ಎ ಲೇಮನ್ ಪರ್ಸ್ಪೆಕ್ಟಿವಿಂದ ನೋಡಿ, ಏನು ಇದಕ್ಕೆ ಸೊಲ್ಯೂಷನ್ ಕೊಡ್ಬೋದು, ಒಂದು ಮಿಡಲ್ ಗ್ರೌಂಡ್ ಏನು ಅಂತ ಎರಡು ಕಡೆಯಿಂದನೂ ಯೋಚನೆ ಮಾಡಿದ್ರೆ, ನಾನು ಯಾರಿಗೂ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ, ಜನರಿಕ್ ಆಗಿ ಹೇಳ್ತಾರದು, ಅವಾಗ ಯಾವುದೋ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಏನಕ್ಕಂದರೆ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿನೂ ತುಂಬ ಚಿಕ್ಕದು, ಜನ ಕನ್ನಡದಲ್ಲಿ ಇಷ್ಟಪಟ್ಟು ಬೆಳೆಸೋದು ತುಂಬ ಕಮ್ಮಿನೇ, ಕಂಟೆಂಟ್ ಕ್ರಿಯೇಟರ್ಸ್ ಇರೋದು. ಏನಂದರೆ ಅಟ್ ದಿ ಎಂಡ್ ಆಫ್ ದ ಡೇ ನನಗೆ ಮಹಾಭಾರತದ ಒಂದು ಸೀಕ್ವೆನ್ಸ್ ನೆನಪು ಬರುತ್ತೆ, ಏನಪ್ಪ ದೊಡ್ಡ ಫಿಲಾಸಫರ್ ಥರ ಕತೆ ಬಿಡ್ತಾವೆ ಅಂತ ಅನ್ಕೊಬಿಟ್ರೆ, ಏನಂದರೆ ಯಾವುದೇ ಒಂದು ಪ್ರಾಬ್ಲಮ್ ಇಶ್ಯೂ ಇದ್ರೂ ಆ ಸೀಕ್ವೆನ್ಸು ಚೆನ್ನಾಗಿ ರಿಲೇಟ್ ಆಗುತ್ತೆ. ಏನೇ ಒಂದು ದೊಡ್ಡ ಫೈಟ್ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ದೇವರು ಕೃಷ್ಣ ಅವರು ದುರ್ಯೋಧನ ಹತ್ರ ಹೋಗಿ, ಅವರು ಗ್ಯಾಂಗ್ ಹತ್ರ ಎಲ್ಲ ಹೋಗಿ ಒಂದು ಕಾಂಪ್ರಮೈಸ್ ಮಾಡೋಣ ಅಂತ ಅವರು ಮಾತಾಡ್ತಾರೆ. ಅದು ಪ್ರಾಪರಾಗಿ ಕಾಂಪ್ರಮೈಸ್ ಮಾಡಲೇಬೇಕು ಅಂತ ಒಂದು ಮೋಡಿಂದ ಮಾತಾಡ್ತಾರೆ. ಆದರೆ ದುರ್ಯೋಧನ ಅವರೆಲ್ಲ ತುಂಬ ದುರಹಂಕಾರದಿಂದ ನಡ್ಕೊಂಡು ಕಾಂಪ್ರಮೈಸ್ ಆಗಲ್ಲ, ಕೊನೆಗೆ ವಾರ್ ಇನಿಷಿಯೇಟ್ ಆಗುತ್ತೆ. ಅದೇ ನಾನು ಹೇಳ್ತಿದ್ದೆ ಏನಂದರೆ, ಯಾವುದೇ ಒಂದು ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗೋಕ್ಕಿಂತ ಮುಂಚೆ ಫಸ್ಟು ಕಾಂಪ್ರಮೈಸ್ಗೆ ಸೆಟಲ್ ಮಾಡ್ಕೊಳೋದಕ್ಕೆ, ಕ್ಲಿಯರ್ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು. ನಾನು ಯಾರಿಗೂ ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ, ಜನರಿಕ್ ಆಗಿ ಹೇಳ್ತಾ ಇರೋದಷ್ಟೇ. ಅಟ್ ದಿ ಎಂಡ್ ಆಫ್ ದ ಡೇ ಎಲ್ಲ ಸಾರ್ಟ್ ಔಟ್ ಆದರೆ ನಮಗೂ ಒಂದು ಖುಷಿ, ಏನಪ್ಪ ಎಲ್ಲ ಸರಿ ಹೋಯ್ತಲ್ಲ ಅಂತ ಹೇಳ್ತಾ ವೀಡಿಯೋ ನೀವು ಹೆಂಗೆ ಮಾಡ್ತೀನಿ ಗುರುವೆ. ನೆಕ್ಸ್ಟ್ ವೀಡಿಯೋ ಸಿಗೋಣ, ಟೇಕ್ ಕೇರ್, ಬಾಯ್.